ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿರೋ ಕಾಂಗ್ರೆಸ್ ಇನ್ನೂ ಗೆಲುವಿನ ಹರ್ಷದಲ್ಲಿ ತೇಲ್ತಾ ಇದೆ. ಇದೇ ಹುಮ್ಮಸ್ಸು ಬಿಸಿಯಾಗಿರುವಾಗಲೇ BBMP ಚುನಾವಣೆಯನ್ನು ಮಾಡಿದರೆ ಹೇಗೆ ಅನ್ನೋ ಯೋಚನೆಯಲ್ಲಿ ಕಾಂಗ್ರೆಸ್ ನಾಯಕರು ಮುಳುಗಿದ್ದಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಬಲವಾಗಿ ಎದ್ದಿದೆ. ಅದು ಏನಂದರೆ, ಕಾಂಗ್ರೆಸ್ ಸರ್ಕಾರ BBMP ಚುನಾವಣೆಯನ್ನು ಯಾವಾಗ ಮಾಡುತ್ತೆ? ಒಂದು ವೇಳೆ ಎಲೆಕ್ಷನ್ ಮಾಡಿದರೆ ಬೆಂಗಳೂರನ್ನು ಇಬ್ಬಾಗ ಮಾಡ್ತಾರಾ ಅನ್ನೋದು. ಬೆಂಗಳೂರು ಈ ಹೆಸರು ಕೇಳ್ತಾ ಇದ್ದಂತೆ ನೆನಪಾಗುವುದೇ ಕೆಂಪೇಗೌಡರು. ಅಂದು ಬೆಂದಕಾಳಾಗಿದ್ದ ಈ ಊರು ಕೆಂಪೇಗೌಡರಿಂದ ಬೆಂಗಳೂರು ಅಂತ ಕರೆಸ್ಕೊಳ್ತು. ಈ ಮಹಾನಗರಿ ಈಗ ಕೋಟಿ ಕೋಟಿ ಜನರಿಗೆ ಆಶ್ರಯ ಕೊಟ್ಟಿದೆ. ಹೊರಗಿನಿಂದ ಬದುಕು ಅರಸಿ ಬಂದವರನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡು ಪೋಷಣೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಬೆಂಗಳೂರಿನ ಹೆಸರು ಕೇಳಿದ್ರೆ ಸಾಕು, ತಿರುಗಿ ನೋಡುವಂತೆ ಬೆಳೆದಿದೆ. ಇದೀಗ ಇದೇ ಬೆಂಗಳೂರು ಇಬ್ಬಾಗವಾಗಬಹುದು ಅಂದರೆ ನಿಜಕ್ಕೂ ಅದು ಬೇಸರದ ಸಂಗತಿ ಅಲ್ವೇ? BBMPಯ ಅಧಿಕಾರದ ಅವಧಿ 2020ರಲ್ಲೇ ಮುಗಿದೋಗಿದೆ. ಒಂದು ವೇಳೆ ಹೊಸದಾಗಿ ಚುನಾವಣೆ ನಡೆದಿದ್ರೆ ಈಗಾಗಲೇ ಹೊಸಬ್ರು ಆಡಳಿತಕ್ಕೆ ಬಂದು 3 ವರ್ಷ ಆಗ್ತಾಯಿತ್ತು. ಆದರೆ ಚುನಾವಣೆ ಮಾತ್ರ ಆಗಿಲ್ಲ. ಇದರಿಂದ ಬೆಂಗಳೂರು ನಗರದ ವಾರ್ಡ್ ಅಭಿವೃದ್ಧಿಯನ್ನೇ ಕಂಡಿಲ್ಲ. ಅಧಿಕಾರಿಗಳದ್ದಂತೂ ಆಡಿದ್ದೇ ಆಟ ಅನ್ನೋ ರೀತಿ ಆಗಿದೆ. ಅಷ್ಟಕ್ಕೂ ಇಲ್ಲಿ ಏನಾಯ್ತಂದ್ರೆ, BJP ಯಾಕೋ ಏನೋ BBMPಗೆ ಚುನಾವಣೆ ನಡೆಸೋ ಆಸಕ್ತಿನೇ ತೋರಿಸ್ಲಿಲ್ಲ. ಚುನಾವಣೆ ಆವಾಗತ್ತೆ ಇವಾಗಾಗತ್ತೆ ಅಂತ ಕಾದು ಕಾದು ಸುಸ್ತಾದ ಮಾಜಿ ಕಾರ್ಪೊರೇಟರ್ಗಳು ನ್ಯಾಯಾಲಯದಿಂದ ಆದೇಶ ತಂದರು. ಆದರೂ ಸಹ BJP ಸರ್ಕಾರ ಮಾತ್ರ ಜಗಲಿಲ್ಲ. ಇದೀಗ ಹೊಸ ಕಾಂಗ್ರೆಸ್ ಸರ್ಕಾರವಾದರೂ ಚುನಾವಣೆ ಮಾಡಬಹುದು ಅಂತ ಬೆಂಗಳೂರಿಗರು ಎದುರು ನೋಡ್ತಾ ಇದ್ದಾರೆ. ಇದರ ನಡುವೆನೇ ನೋಡಿ, 2015ರ BBMP ಪುನಾರಚನೆಯ ಬಗ್ಗೆ BS ಪಾಟೀಲ್ ನೀಡಿದ ವರದಿ ಕುರಿತ ಚರ್ಚೆಗೆ ಮತ್ತೆ ಚಾಲನೆ ಸಿಕ್ಕಿರೋದು. ಅಷ್ಟಕ್ಕೂ ಈ ವರದಿನಲ್ಲಿ ಇರೋದೇನೆಂದರೆ, BBMP ಆಡಳಿತದ ಅನುಕೂಲಕ್ಕಾಗಿ ಬೆಂಗಳೂರನ್ನು ಇಬ್ಬಾಗ ಮಾಡಬಹುದು ಅನ್ನೋದು. ಈ ವರದಿ ಏನಿದೆ ಅದಕ್ಕಾಗಲೇ ಬೆಂಗಳೂರಿಗರು ಸರಿಯಾಗಿ ವಿರೋಧ ಮಾಡಿದರು. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದನ್ನು ವಿರೋಧಿಸಿ ಈಗ ಕಾಂಗ್ರೆಸ್ ಅಂಥದ್ದೇ ಪ್ರಯತ್ನಕ್ಕೆ ಕೈ ಹಾಕಿದರೆ ಸರ್ಕಾರ ಬೆಂಗಳೂರಿಗರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ಇದರ ಫಲವನ್ನು ಕಾಂಗ್ರೆಸ್ BBMP ಚುನಾವಣೆಯಲ್ಲಿ ಪಡ್ಕೋಬೇಕಾಗುತ್ತೆ. ಇದರ ಪೆಟ್ಟನ್ನು ಕಾಂಗ್ರೆಸ್ 2018ರ ವಿಧಾನಸಭಾ ಚುನಾವಣೆಯಲ್ಲೇ ಬೆಂಗಳೂರಿನಲ್ಲಿ ತಿಂದಿದೆ. ಆದರೂ ಏನಾಗುತ್ತೋ ನೋಡೇ ಬಿಡೋಣ ಅಂತ ಭಂಡ ಧೈರ್ಯ ತೋರಿಸಿದ್ರೆ ಕಷ್ಟ. ಹೀಗಿದ್ರೂ BBMP ಚುನಾವಣೆಗೆ ಇರೋ ತೊಡಕನ್ನು ನಿವಾರಿಸಿ, ಹಿಂದಿನ ಸರ್ಕಾರದ ವಾರ್ಡ್ ವಿಂಗಡಣೆ ಕ್ರಮ ಪರಿಶೀಲಿಸಿ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆಯಾಗಿದೆ. ಇಲ್ಲಿ ಬೆಂಗಳೂರಿಗರನ್ನು ಕಾಡೋ ಪ್ರಶ್ನೆ ಅಂದರೆ, BBMPಯನ್ನು ಇಬ್ಬಾಗ ಮಾಡೋದು ಅನಿವಾರ್ಯನಾ ಅಂತ. ಆದರೆ ವರದಿ ಹೇಳೋದೇ ಬೇರೆ. BBMP ವ್ಯಾಪ್ತಿ ಈಗ ಮೊದಲಿನಂತಿಲ್ಲ, ತುಂಬ ಹೆಚ್ಚಾಗಿದೆ. ಇದರಿಂದ ಸ್ಥಳೀಯ ಸಂಸ್ಥೆಯಿಂದ ಜನರಿಗೆ ಸೌಕರ್ಯವನ್ನು ಸೂಕ್ತವಾಗಿ ಒದಗಿಸೋದು ಕಷ್ಟ ಆಗುತ್ತೆ. ಈ ಕಾರಣಕ್ಕೆ BBMPಯನ್ನು 5 ಪಾಲಿಕೆಯಾಗಿ ವಿಂಗಡಿಸಿ ಪ್ರತಿ ಪಾಲಿಕೆಗೆ ಪ್ರತ್ಯೇಕ ಮೇಯರ್ ಮತ್ತು ಆಯುಕ್ತರನ್ನು ನೇಮಿಸಿದರೆ ಇದು ಪರಿಹಾರ ಆಗುತ್ತೆ ಅನ್ನೋದು. ಅಲ್ಲದೆ 5 ಪಾಲಿಕೆ ನೋಡ್ಕೊಳ್ಳೋದಕ್ಕೆ ಮೇಯರ್ ಒಬ್ಬರು ಇರಬೇಕು. ಅವರು ಜನರಿಂದ ಆಯ್ಕೆ ಆಗಬೇಕು ಅಂತ ವರದಿ ಹೇಳಿತ್ತು. ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ, ಒಂದು ವೇಳೆ ಈ ವರದಿಯಂತೆ BBMP ಪುನಾರಚನೆ ಮಾಡಿದರೆ 2010ರಲ್ಲಿ BBMPಗೆ ಸೇರ್ಪಡೆಯಾದ ಹೊಸ ವಾರ್ಡ್ನ ಆದೇಶಗಳನ್ನು ಗ್ರೇಟ್ ಬೆಂಗಳೂರು ಅಂತ ಪರಿಗಣಿಸಬೇಕಾಗತ್ತೆ. ಅಲ್ಲಿ ಪ್ರತ್ಯೇಕ ಪಾಲಿಕೆ ರಚಿಸಿ ಪ್ರತ್ಯೇಕ ವ್ಯವಸ್ಥೆಯನ್ನೇ ಜಾರಿಗೊಳಿಸಬೇಕು ಅನ್ನೋ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಆಗಿತ್ತು. ಇನ್ನು BBMP ಪುನಾರಚನೆ ಅಥವಾ ಗ್ರೇಟ್ ಬೆಂಗಳೂರು ರಚನೆ ಮಾಡೋ ಪ್ರಕ್ರಿಯೆ ಇದೀಗ ವಿಳಂಬವಾಗೋ ಪರಿಸ್ಥಿತಿ ಎದುರಾಯಿತಾ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, BJP ಸರ್ಕಾರ
ವಾರ್ಡ್ ಮರು ವಿಂಗಡಿಸಿ ರಚಿಸಿದ್ದ 243 ವಾರ್ಡ್ಗಳಿಗೆ ಚುನಾವಣೆ ನಡೆಸೋದಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇದರ ಜೊತೆಗೆ ವಾರ್ಡ್ ಮರು ವಿಂಗಡಣೆ ವೇಳೆ ಕಾಂಗ್ರೆಸ್ ಮತಗಳನ್ನು ವಿಭಜನೆ ಮಾಡಿದ್ದ ಅಂಶ ಕೈಬಿಟ್ಟು ಮತ್ತೊಮ್ಮೆ ಮರು ವಿಂಗಡಿಸೋ ಪ್ರಕ್ರಿಯೆ ನಡೆಸೋ ಸಾಧ್ಯತೆಯೂ ಇದೆ. ಇದರ ಮತ್ತೊಂದು ಮಗ್ಗಲನ್ನು ನೋಡಿದ್ರೆ 2015 ಬಿಬಿಎಂಪಿಗೆ ಚುನಾವಣೆ ನಡೆದಾಗ ಇದ್ದ 198 ವಾರ್ಡ್ಗಳನ್ನೇ ಉಳಿಸ್ಕೊಳ್ಳೋ ಚಿಂತನೆ ನಡೆದಿದೆ. ಯಾಕೊತ್ತಾ, ಈಗ ಹೊಸದಾಗಿ ವಾರ್ಡ್ ವಿಂಗಡಣೆ ಅಥವಾ ಬಿಎಸ್ ಪಾಟೀಲ್ ವರದಿ ಅನುಷ್ಠಾನಕ್ಕೆ ಮುಂದಾದರೆ ಬಿಬಿಎಂಪಿ ಚುನಾವಣೆ ಮತ್ತಷ್ಟು ವರ್ಷ ಮುಂದಕ್ಕೆ ಹೋಗಬಹುದು. ಇದು ಸರ್ಕಾರಕ್ಕೆ ಇಷ್ಟವಿದ್ದಂತಿಲ್ಲ. ಕಳೆದ ವಾರ ಉಪಮುಖ್ಯಮಂತ್ರಿ DKಶಿವಕುಮಾರ್ ಹೇಳಿರೋ ಹಾಗೆ ಬಿಬಿಎಂಪಿ ಚುನಾವಣೆ ಶೀಘ್ರದಲ್ಲೇ ನಡೆಯಬಹುದು. ಒಂದು ವೇಳೆ ಬಿಎಸ್ ಪಾಟೀಲ್ ವರದಿ ಅನುಷ್ಠಾನಗೊಳಿಸಿ ಎಲೆಕ್ಷನ್ಗೆ ಹೋದರೂ ಯಾವುದೇ ಕಾರಣಕ್ಕೂ ಬೆಂಗಳೂರು ಇಬ್ಭಾಗ ಆಗಲೇಬಾರದು. ಒಂದು ವೇಳೆ ಆ ರೀತಿ ಆಗಿಬಿಟ್ರೆ ಅದು ನಾಡಪ್ರಭು ಕೆಂಪೇಗೌಡರಿಗೆ ಕಾಂಗ್ರೆಸ್ ಮಾಡಿದ ಮಹಾದ್ರೋಹ ಆಗುತ್ತೆ. ಅಷ್ಟೇ ಅಲ್ಲ, ಬೆಂಗಳೂರಿಗರು ಸಿಡಿದೇಳೋದು ಗ್ಯಾರಂಟಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.